ಈ ನಾಡಿನಲ್ಲಿ ಒಂದು ಉತ್ತಮವಾದಂತ ಸರ್ಕಾರ ಬರಬೇಕು, ಈ ನಾಡು ಸುಭಿಕ್ಷವಾಗಿರಬೇಕು ಅಂತೇಳಿ ನಮ್ಮ ಸರ್ವೋಚ್ಚ ನಾಯಕರಾದಂತಹ ದೇವೇಗೌಡಜಿಯವರ ನೇತೃತ್ವದಲ್ಲಿ ಈ ಪರಮಾತ್ಮನ ಸನ್ನಿಧಿಗೆ ಮಾಡಿದಂತಹ ಪೂಜೆ ಫಲ ಇವತ್ತು ಫಲಿಸಿದೆ. ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಮುಖ್ಯಮಂತ್ರಿಗಳಾಗುವಂತ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆದಂತಹ ಕ್ಷಣದಿಂದ ಇವತ್ತು ಆ ವರ್ಣನ ಪರಮಾತ್ಮನ ಆಶೀರ್ವಾದ ಈ ನಾಡಿನಲ್ಲಿ ಆಗ್ತಾ ಇರ್ತಕ್ಕಂಥದ್ದೇ ಸಾಕ್ಷಿ. ಆ ಕಾರಣಕ್ಕೋಸ್ಕರ ಮತ್ತೊಮ್ಮೆ ಇವತ್ತು ಪವಿತ್ರವಾದಂಥ ದಿನ, ಈ ನಾಡಿನ 6.5 ಕೋಟಿ ಕನ್ನಡಿಗರ ಬದುಕು ಹಸನ ಆಗಬೇಕು, ವಿಶೇಷವಾಗಿ ನನ್ನ ರೈತರು ನೆಮ್ಮದಿಯಿಂದ ಬದುಕಬೇಕು ಅಂತೇಳಿ ಮತ್ತೊಮ್ಮೆ ಈ ಪವಿತ್ರವಾದಂಥ ದಿನದಂದು ಈ ರಾಜ್ಯದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆ ಪರಮಾತ್ಮನ ಸೇವೆ ಮಾಡ್ಲಿಕ್ಕೆ ಬಂದಿದ್ದೇವೆ. ಅಮಾವಾಸ್ಯೆ ಪೂಜೆ ಫಲ ನೀಡಿದ್ಯಾ ಕುಮಾರಸ್ವಾಮಿ ಅವರಿಗೆ? ನೀವೇ ಹೇಳಬೇಕು, ಅದನ್ನ ಎಲ್ಲ ಹೇಳ್ತೀರಿ, ಅದು ಹೇಳಕ್ಕಾಗಲ್ವಾ? ಎಲ್ಲಾನು ಹೇಳ್ತೀರಿ. ಆ ಸುರೇಶ್ ಗೌಡ್ರಿಗೂ ಪುಟ್ಟರಾಜಿಗೂ ಆಗಿಲ್ಲ ಅಂತ ಹೇಳ್ತೀರಿ. 7 ಜನ ಶಾಸಕರನ್ನ ಜಿಲ್ಲೆಯಲ್ಲಿ ಒಮ್ಮತದಿಂದ ಗೆಲ್ಸ್ಕೊಟ್ಟಿರುವಂತ ಜನಗಳ ಮಧ್ಯೆ ಬಿರುಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಆ ಸುರೇಶ್ ಗೌಡ್ರು ಸಮರ್ಥ ಇಲ್ಲ ಮಂತ್ರಿ ಕೊಟ್ರೆ ಮಾಡ್ಲಿಕ್ಕೆ. 7 ಜನ ಶಾಸಕರು, 3 ಜನ ವಿಧಾನ ಪರಿಷತ್ ಸದಸ್ಯರು, 10 ಜನ ಶಾಸಕರು ಇದ್ದೀವಿ, 10 ಜನನು ಸಮರ್ಥವಾಗಿದ್ದೀವಿ. ಈ ನಮ್ಮೆಲ್ಲರ ಬೈಕೆ ಇವತ್ತು ಇಡೀ ರಾಜ್ಯದಲ್ಲಿ 1,000+ ಸತ್ತರೆ ರೈತರು ಇವತ್ತು ಮಂಡ್ಯ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ ಅಂದರೆ ನಾವೆಲ್ಲರೂ ತಲೆ ತಗ್ಗಿಸ್ಬೇಕು. ಆ ಇವತ್ತೇನು ಆಗಿರ್ತಕ್ಕಂಥ ಈ ಘಟನೆ ಮರೆಯುವಂಥ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ನನ್ನ ಜಿಲ್ಲೆಗೆ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ 10 ಶಾಸಕರ ಹೋರಾಟ. ಅದನ್ನ ಮಾಡಿ ತೋರ್ತೇವೆ ಅಂತಕ್ಕಂಥದ್ದನ್ನ ಅಷ್ಟೇ ಹೇಳಿಕ್ ಬಯಸ್ತೇನೆ. ಯಾವ ಮುನ್ಸಾಗಿದ್ರು ತಾನೆ ಮುನ್ಸು, 2 ದಿವಸ ಕಾಣಲಿಲ್ಲ ದಯಮಾಡಿ. ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತಾನ? ಸಂಬಂಧಪಟ್ಟಂತೆ ನಾವು ಹೇಳದ್ನಲ್ಲ, 10 ಜನ ಸಮರ್ಪಕ ಇದ್ವಿ. ಯಾಕೆ ಡಿ ಸಿ ತಮ್ಮಣ್ಣವ್ರು ಸಮರ್ಥರಲ್ಲ, ಉಸ್ತುವಾರಿ ಕೊಟ್ರೆ ಮಾಡ್ಲಿಕ್ಕೆ ಪುಟ್ಟರಾಜ್ ಅವರಿಲ್ಲ. ಪುಟ್ಟರಾಜ್ ಅದು ಒಳ್ಳೆ ಕಥೆ ಐತಲ್ಲ, ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ. ನಾವೆಲ್ಲರೂ ಸಮರ್ಥವಾಗಿ ನಿಭಾಯಿಸ್ತೀವಿ. ಯಾರಿಗೆ ಕೊಟ್ಟರು ನಮ್ಮ ಪಕ್ಷ ತೀರ್ಮಾನ, ನಮ್ಮ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಅದು ನಾವು ಎಲ್ಲ ಒಗ್ಗಟ್ಟಿನಿಂದ ಈ ಜಿಲ್ಲೆ ರಾಜ್ಯ ಅಭಿವೃದ್ಧಿ ಮಾಡ್ತಕ್ಕಂಥದ್ದೇ ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಯಾರು ಜಿಲ್ಲಾ ಮಂತ್ರಿ ಆಗ್ತಾ ಇರ್ತಾರೆ ಅಂತಕ್ಕಂಥ ಪ್ರಶ್ನೆ ಯಾವುದೂ ಇಲ್ಲ ಸರ್.